ನಮಸ್ತೆ ಗರ್ಭರಕ್ಷಾ ಗುಂಪಿಗೆ, ನನ್ನ ಹೆಸರು ರೇಣುಕಾ. ನನಗೆ ಸೆಪ್ಟೆಂಬರ್ 6ನೇ ತಾರೀಕು ESI ಹಾಸ್ಪಿಟಲ್ ಪೀಣ್ಯ ಬ್ಯಾಂಗ್ಳೂರ್ ಇಲ್ಲಿ ನಾರ್ಮಲ್ ಡೆಲಿವರಿ ಆಗಿದೆ. ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿದ್ದೀವಿ. ಮೊದಲನೇದಾಗಿ ಅಹೋರಾತ್ರ ಸರ್ ಅವರಿಗೆ, ಗರ್ಭರಕ್ಷದ ಎಲ್ಲ ಡಾಕ್ಟರ್ಸ್ಗೆ, ಎಲ್ಲ ಅಡ್ಮಿನ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮನೇಲಿ ದೊಡ್ಡವರು ಅಂತ ಯಾರೂ ಇಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು. ನಾರ್ಮಲ್ ಡೆಲಿವರಿ ಬಗ್ಗೆ ಆಗಲಿ, ಸಿಸರಿನ್ ಬಗ್ಗೆ ಆಗಲಿ ನಮಗೆ ಎಳ್ಳಷ್ಟು ಕೂಡ ಮಾಹಿತಿ ಇರಲಿಲ್ಲ. ನನ್ನ ಪುಣ್ಯ ಅನ್ನೋ ರೀತಿ ನನಗೆ ಸರಿಯಾದ ಸಮಯಕ್ಕೆ ಅಹೋರಾತ್ರ ಸರ್ ಅವರ ವೀಡಿಯೋಗಳಾಗಿರ್ಬೋದು, ಗರ್ಭರಕ್ಷಗಳು ಆಗಿರ್ಬೋದು ಸಿಕ್ತು. ಸರ್ ಅವರ ಒಂದೊಂದು ವೀಡಿಯೋ ಕೂಡ ನನಗೆ ಬಹಳ ಬಹಳ ಧೈರ್ಯ ತಂದುಕೊಟ್ಟಿದೆ. ಒಂದೊಂದು ತಿಂಗಳನ್ನು ಕೂಡ ನಾನು ಬಹಳ ಧೈರ್ಯವಾಗಿ ಕಳೆದಿದ್ದೀನಿ. ತಾಯಿ ಮಗುವಿಗೆ ಜನ್ಮ ನೀಡೋದಂದ್ರೇ ಪುನರ್ಜನ್ಮ ಅಂತ ಕರೀತಾರೆ. ಅದನ್ನು ನಿರ್ಭಯವಾಗಿ ನಾನು ದಾಟಿದ್ದೀನಿ ಅಂತಂದರೆ ಅಹೋರಾತ್ರ ಸರ್ ಅವರ ಮಾತುಗಳು, ಅವ್ರ ಹೆರಿಗೆ ಬಗ್ಗೆ ಮಾಡಿರುವಂತಹ ಪ್ರತಿಯೊಂದು ವೀಡಿಯೋಗಳು. ನನಗೆ ಸೆಪ್ಟೆಂಬರ್ 1ನೇ ತಾರೀಕು ಡೆಲಿವರಿ ಡೇಟ್ ಕೊಟ್ಟಿದ್ದು. ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ಪೇನ್ ಕಾಣಿಸ್ಕೊಳ್ಲಿಲ್ಲ. ನಾವು ಯಾವುದೇ ರೀತಿ ಭಯ ಪಡೋಕ್ಕೂ ಹೋಗಲಿಲ್ಲ. ಯಾಕಂದರೆ ಗ್ರೂಪಲ್ಲಿ ಹೇಳಿದರು, ಹೆರಿಗೆ ನೋವು ಬರೋವರೆಗೂ, ನಿಜವಾದ ಹೆರಿಗೆ ನೋವು ಬರೋವರೆಗೂ ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತ. ಅದೇ ರೀತಿ ನಾವು ಮನೇಲೇ ವೆಯ್ಟ್ ಮಾಡಿದ್ವಿ. ಸೆಪ್ಟೆಂಬರ್ 5ನೇ ತಾರೀಕು ನೈಟ್ 7 ಗಂಟೆಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರು ಆಯಿತು. ಆಗಲೂ ನಾವು ಮನೇಲೇ ವೆಯ್ಟ್ ಮಾಡಿದ್ವಿ. ಮಧ್ಯರಾತ್ರಿ ಕನ್ಫರ್ಮ್ ಆಯಿತು, ಇದು ಹೆರಿಗೆ ನೋವೇ ಅಂತ. ಮನೇಲೇ ತುಂಬ ಪೇನ್ ತಿಂದಿದ್ದೀನಿ ನಾನು. ಬೆಳಗ್ಗೆವರೆಗೂ ಮನೇಲೇ ಪೇನ್ ತಿಂದಿದ್ದೀನಿ. ಬೆಳಗ್ಗೆ 8-9 ಗಂಟೆಗೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿರೋ ಪ್ರೊಸೀಜರ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಮಧ್ಯಾಹ್ನ ಅಷ್ಟೊತ್ತಲ್ಲಿ ನಾರ್ಮಲ್ ಡೆಲಿವರಿ ಆಯಿತು, ಗಂಡು ಮಗು ಆಯಿತು. ನನಗೆ ಕೊನೆ ಟೈಮಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಯಾಕಂದರೆ ನಾನು ಅಹೋರಾತ್ರ ಸರ್ ಅವರು ಹೇಳಿರೋ ಥರ ಮನೇಲೇ ಎಲ್ಲ ರೀತಿಯ ಹೋಮ್ವರ್ಕ್ಸ್ಗಳನ್ನ ಮಾಡಿದ್ದೆ. ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗಿಂದ ಡೆಲಿವರಿ ಆಗೋವರೆಗೂ ಮನೆ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ. ಅಂದರೆ ತುಂಬ ಭಾರ ಎತ್ತದ್ ಬಿಟ್ಟು, ಮತ್ತು ಒಳ್ಳೆ ಹೆಲ್ತಿ ಫುಡ್ ತೊಗೊಂಡಿದ್ದೀನಿ, ಚೆನ್ನಾಗಿ ನೀರು ಕುಡಿದೀನಿ, ಚೆನ್ನಾಗಿ ವಾಕ್ ಮಾಡಿದ್ದೀನಿ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ BC26 ಟ್ಯಾಬ್ಲೆಟ್ಸ್ನ ನಾನು ಕಂಟಿನ್ಯೂಸ್ ಆಗಿ ತೊಗೊಂಡಿದ್ದೀನಿ. ಆದ್ದರಿಂದಾಗಿ ನನ್ನ ಕೊನೆ ಸಮಯದಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಗರ್ಭರಕ್ಷದಲ್ಲಿ ಹೇಳಿದಂಥ ಪ್ರತಿಯೊಂದು ಸಲಹೆಗಳನ್ನು ನಾನು ಫಾಲೋ ಮಾಡಿದ್ದೀನಿ. ಸರ್ರವರ ವಿಡಿಯೋದಲ್ಲಿದ್ದಂತಹ ಪ್ರತಿಯೊಂದು ಸಲಹೆಗಳನ್ನು ನಾನು ಫಾಲೋ ಮಾಡಿದ್ದೀನಿ. ಆದ್ದರಿಂದ ನನಗೆ ಕೊನೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಲಾಸ್ಟ್ ಟೈಮಲ್ಲಿ ಡಾಕ್ಟರ್ಸ್ಗಳನ್ನ ಬೈಕೊಂಡು, ಹಾಸ್ಪಿಟಲ್ನ ಬೈಕೊಂಡು, ನಾವು ಹೆಚ್ಚು ನೋವು ತಿಂತ, ನಮ್ಮ ಜೊತೆಲಿರೋರಿಗೂ ಆತಂಕ ಪಡಿಸಿ ಅವ್ರಿಗೂ ನೋವು ಕೊಟ್ಟು ಈ ರೀತಿ ಮಾಡೋದಕ್ಕಿಂತ ನಾವು ಮೊದಲೇ ಮನೇಲಿ ಏನು ಬೇಕೋ ಅದನ್ನು ಹೋಮ್ವರ್ಕ್ಗಳನ್ನ ಮಾಡ್ಕೊಂಡು ಹೋದರೆ ಖಂಡಿತ ನಮಗೆ ಕೊನೆ ಟೈಮಲ್ಲಿ ಈ ಡಾಕ್ಟರ್ಸ್ಗಳು ಸಿಸರಿಯನ್ಗೋಸ್ಕರ ಕೊಡೋ ನೂರಾರು ಕಾರಣಕ್ಕೆ ನಾವು ದಾರಿ ಮಾಡಿಕೊಡದೇ ಇರೋ ರೀತಿ ಆಗುತ್ತೆ. ಮತ್ತು ನನಗೆ 7ನೇ ತಿಂಗಳಲ್ಲಿ ಒಂದ್ಸಲ ಬ್ಲಡ್ ಲೆವೆಲ್ಲು ತುಂಬ ಕಡಿಮೆ ಆಗಿತ್ತು. ನಾನು ಆಲ್ರೆಡಿ ನನ್ನ ಗರ್ಭರಕ್ಷಾ ಗ್ರೂಪಲ್ಲಿ ಬೇರೆಯವರಿಗೆ ಬ್ಲಡ್ ಕಮ್ಮಿ ಆದರೆ ಏನು ಮಾಡಬೇಕು ಅಂತ ಮೆಸೇಜನ್ನು ನೋಡಿಕೊಂಡಿದ್ದೆ. ಅದೇ ರೀತಿ ಏನು ತಿನ್ನಬೇಕು ಅನ್ನೋದನ್ನು ಫಾಲೋ ಮಾಡಿ ನಾನು ಮತ್ತೆ 1 ತಿಂಗಳಲ್ಲೇ ಕಂಪ್ಲೀಟಾಗಿ ಹೆಲ್ದಿಯಾಗಿ ಬ್ಲಡ್ ಲೆವೆಲೆಲ್ಲ ಸರಿ ಹೋಯಿತು. ಈ ರೀತಿ ನಾವು ಕೇಳಿ ಕಲಿಯೋಕ್ಕಿಂತ ನೋಡಿ ಕಲಿಯೋದು ಕೂಡ ಬಹಳ ಇರುತ್ತೆ. ಪದೇ ಪದೇ ಅಹೋರಾತ್ರ ಸರ್ಗೆ ಕಾಲ್ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ಈ ರೀತಿ ಮಾಡೋಕ್ಕಿಂತ ಅವ್ರ ವೀಡಿಯೋಗಳನ್ನು ನೋಡಿದ್ರೆ ಸಾಕು, ಅವ್ರ ಮಾತುಗಳನ್ನ ಕೇಳಿದ್ರೆ ಸಾಕು, ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಸಂಪೂರ್ಣ ಸಲಹೆ ಸೂಚನೆಗಳು ಸಿಗುತ್ತೆ. ನಾವು ಯಾವುದೇ ರೀತಿಲಿ ಅಂದ್ಕೊಂಡಿರೋ ದಾರಿನ ಖಂಡಿತ ತಲುಪ್ಬೋದು. ಮೊದಲನೇ ಮಗು ಆಗಿದ್ದರೂ ಕೂಡ ನಾನು ಇಷ್ಟು ಧೈರ್ಯವಾಗಿ ಆ ಒಂದು ಪೀರಿಯಡ್ನ ಕಂಪ್ಲೀಟ್ ಮಾಡಿ ಈಗ ಈ ರೀತಿ ಮಾತಾಡ್ತಿದ್ದೀನಂದರೆ ನಿಮ್ಮ ಮಾತುಗಳಿಂದ, ನಿಮ್ಮ ವೀಡಿಯೋಗಳಿಂದ ಅಂತ ನಾನು ಪದೇ ಪದೇ ಹೇಳ್ತೀನಿ. ನನಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ಮತ್ತು ನನಗೆ BC26 ತೊಗೊಂಡಿದ್ದರಿಂದ ನನಗೇನು ಹೆಲ್ಪ್ ಆಯಿತು ಅಂತಂದರೆ, ನನಗೆ ಡೆಲಿವರಿ ಪೇನ್ ಬರೋವರೆಗೂ ಯಾವುದೇ ರೀತಿ ಫೇಕ್ ಪೇನ್ ಅನ್ನೋದು ಕಾಣಿಸ್ಕೊಳ್ಲಿಲ್ಲ, ಸ್ವಲ್ಪ ಕೂಡ ಕಾಣಿಸ್ಕೊಳ್ಲಿಲ್ಲ. ಅದು ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನೇರವಾಗಲ್ಲದೆ ಇದ್ರೂ ಪರೋಕ್ಷವಾಗಿ ನನಗೆ ಇಷ್ಟೊಂದು ಧೈರ್ಯ ಕೊಟ್ಟಿರೋ ಅಹೋರಾತ್ರ ಸರ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾವು ಖಂಡಿತವಾಗಿಯೂ ನಮ್ಮ ಸುತ್ತಮುತ್ತ ಇರೋರಿಗೆ ನಾರ್ಮಲ್ ಡೆಲಿವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಆದಷ್ಟು ನಾರ್ಮಲ್ ಡೆಲಿವರಿನೇ ಮಾಡಿಸ್ತೀವಿ. ಒಬ್ಬ ಮನುಷ್ಯ ಒಂದು ಕೆಲಸ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತರೆ ಆಗದೇ ಇರೋದು ಖಂಡಿತ ಇಲ್ಲ. ಅದೇ ರೀತಿ ನಾವು ಮೊದಲನೇ ದಿನದಿಂದಾನೇ
ನಾರ್ಮಲ್ ಡೆಲಿವರಿ ಆಗಲೇಬೇಕು ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ವಿ. ಕೊನೆವರೆಗೂ ನಮ್ಮ ಮೈಂಡಲ್ಲಿ ಅದೇ ಇತ್ತು, ನಮಗೆ ನಾರ್ಮಲ್ ಡೆಲಿವರಿ ಆಯಿತು. ಈ ರೀತಿ ಪ್ರತಿಯೊಂದು ಗರ್ಭಿಣಿ ಸ್ತ್ರೀ ಕೂಡ ಕೊನೆವರೆಗೂ ಯಾವುದೇ ರೀತಿಯ ಭಯಪಡದೆ ಧೈರ್ಯವಾಗಿ ಪಾಸಿಟಿವ್ ಆಗಿ ಇದ್ದರೆ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ. ಮೊದಲನೇ ದಿನದಿಂದಲೇ ನಮಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆಗಿರಲೇಬೇಕು. ಅಡ್ಮಿನ್ ಆಗಿರುವ ದೇವರಾಜ್ ಸರ್ ಕೂಡ ನಮಗೆ ಬಹಳ ಬಹಳ ಧೈರ್ಯ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ತುಂಬ ಸಂತೋಷ ಆಯ್ತಮ್ಮಿ. ರೇಣುಕಾ, ರೇಣುಕಿಗೆ ಪರಶುರಾಮ ಹುಟ್ಟಿದ್ದಾನೆ, ತುಂಬ ಖುಷಿಯಾಯಿತು. ನಿನ್ನ ಮಾತಿನ ಶೈಲಿ ತುಂಬ ಚೆನ್ನಾಗಿದೆ. ನೀ ಇನ್ನೊಬ್ಬರಿಗೆ ಧೈರ್ಯ ತುಂಬುವ ಎಲ್ಲ ಅಧಿಕಾರ ಹೊಂದಿರೋದ್ರಿಂದ ಈ ಗುಂಪಿನಲ್ಲಿ ನೀನು ಅಡ್ಮಿನ್ ಆಗಿ ಇನ್ನು ಮುಂದೆ ಬರುವ ಗರ್ಭಿಣಿಯರಿಗೆ ಧೈರ್ಯ ತುಂಬುವಳಂತಹವಳಾಗು. ನಿನ್ನ ಫೋಟೋ ಮತ್ತು ಮಗುವಿನ ಫೋಟೋ, ನಿನ್ನ ಪತಿಯ ಫೋಟೋ ಹಂಚ್ಕೋ. ಈ ಆಡಿಯೋನ ಫೇಸ್ಬುಕ್ಕಲ್ಲಿ ಕೂಡ ಹಂಚಿಕೊಳ್ಳಲಾಗುತ್ತೆ. ಧನ್ಯವಾದ ಅಹೋರಾತ್ರ. ಜ್ಯೋತಿ ದಿ ಗ್ರೇಟ್, ಜ್ಯೋತಿ ಅಮ್ಮಿ, ನೀನು ನಿನ್ನ ಆಧಿಪತ್ಯದಲ್ಲಿ ದೇವರಾಜ್ ಮತ್ತು ಮುಕ್ತಾ ವಿಜಯಕಂಟಕ, ರವಿ, ಇತ್ತೀಚೆಗೆ ಸೋಮಧ್ವಜ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾನೆ ಗರ್ಭರಕ್ಷಾದಲ್ಲಿ. ಅಜಯ್, ಅಜಯ್ ಅಂತೂ ತುಂಬ ಧೈರ್ಯ ತುಂಬ್ತಾನೆ. ನೀವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ. ಚರಣ, ಇವರೆಲ್ಲ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ. ಸಂಕಷ್ಟ ಬಂದಾಗ ಪ್ರದೀಪ್ ಪ್ರತ್ಯಕ್ಷ ಆಗ್ತಾನೆ. ಎಲ್ಲ ಹೀಗೆ ಮಾಡ್ತಾ ಇರೋದ್ರಿಂದ ಗರ್ಭರಕ್ಷಾ ತುಂಬ ಚೆನ್ನಾಗಿದೆ. ಬಟ್ ನಮ್ಮೆಲ್ಲರಿಗಿಂತ ಅಹೋರಾತ್ರ ಕೂಡ ಏನೂ ಇಲ್ಲ, ಇವನು ಒಬ್ಬಂಟಿ. ಇವನು ಮಾಡ್ತಾ ಇರೋ ಒಬ್ಬಂಟಿ ತನಕ್ಕೆ ಆಸರೆಯಾಗಿ ನಿಂತವರು ಇವರೆಲ್ಲ. ಆದರೆ ಇವರೆಲ್ಲರಿಗಿಂತ ಶ್ರೇಷ್ಠವಾಗಿ ಈ ಗುಂಪನ್ನ ಕಾಪಾಡ್ತಾ ಇರೋದು ಇಲ್ಲಿರುವಂಥ ವೈದ್ಯರುಗಳು. ಎಂತಹ ಮಹಾಪುರುಷರವರು, ಒಂದು ಚೂರು ಫೀಸ್ ತಗೊಳ್ಳದೆ ತಮ್ಮ 5 ವರ್ಷದ ಶ್ರಮದ ಫಲವನ್ನು ಫ್ರೀಯಾಗಿ ಹಂಚ್ತಾ ಇದ್ದಾರಲ್ಲ, ಈ ಫಲ ಅವರಿಗೆಲ್ಲ ಸಿಗಲಿ. ಧನ್ಯವಾದ ಅಹೋರಾತ್ರ.